ಇಲ್ಲಿ ನೋಡ್ರಿ ಪೈಗ ಅರ್ಶ ಎಲ್ ಬಂದೆ ನಾವು ಅಡ್ಡಾಡಕ್ ಬಂದಿವ ಇಲ್ಲ ರೀ ಅಡ್ಡಾಡಕ್ ಬಂದಿಲ್ಲ ಮಮ್ಮಿದ ಆರಾಮಿದ್ದಿಲ್ಲ ಅಲ್ರಿ ಮತ್ತೆ ವಿಡಿಯೋನ ಸ್ವಲ್ಪ ಮುಂದೆ ಹೊಂಟಿದ್ದಿಲ್ಲ ಅಲ್ಲಿ ಹೋದ್ರೆ ಸ್ವಲ್ಪ ಚಲೋ ಆಕೈತಿ ನಮಗೂ ಎಲ್ಲಾರ್ದು ಮೈಂಡ್ ಫ್ರೆಶ್ ಆಕೈತಿ ಬೆಳಗ್ಗೆ ಬೆಳಗ್ಗೆ ಎದ್ದು ಬಂದ್ರೆ ಅಂತಂದು ಮಮ್ಮಿ ಮತ್ತು ನಾನು ಅರ್ಶಿಯ ಪಪ್ಪಾಯ ಬಂದಿದ್ವಿ ಬಂದು ನೋಡ್ರಿಪ್ಪ ಇಲ್ಲೇ ಮಮ್ಮಿಗೆ ಕರ್ಕೊಂಬರಕ್ಕೆ ಹೋಗ್ಯಾರ ಪಪ್ಪ ನಾವಿಬ್ಬರು ಇಲ್ಲೇ ಬಿಟ್ಟು ಹೋದ್ರಿ ಇಲ್ಲೇ ಮಮ್ಮಿ ಬರಾತಿದ್ರೆ ಅವ್ರಿಗೆ ಕರ್ಕೊಂಬರಕ್ಕೆ ಹೋಗ್ಯಾರ ನಾವು ಅರ್ಬಿ ಹೊಲ್ದಿದ್ರು ರೊಕ್ಕದ್ಲಿ ಆಮೇಲೆ ಅರ್ಶಿಯ ರೊಕ್ಕ ಜಮಾ ಮಾಡಿ ಮಮ್ಮಿಗೆ ಸರ್ಪ್ರೈಸ್ ಕೊಡ್ಬೇಕಂತಂದು ಏನೇನೋ ತೊಗೊಂಡಿವ್ರಿ ಈಗ ತರಿಸ್ತೇವೆ ನೋಡ್ರಿ ನಿಮಗೆ ಅರ್ಶಿಯ ಇದ್ರೊಳಗೆ ಏನು ತೊಗೊಂಡು ಮೂರು ಪ್ಲೇಟ್ ಇಡ್ಲಿ ಬೇಡ ಹಾಂ ಹ್ಞೂ ಇದೊಂದು ಪ್ಲೇಟ್ ಎರಡು ಪ್ಲೇಟ್ ಇಲ್ಲ ಹೌದೇನ ಮತ್ತೇನು ತೊಗೊಂಡು ಅಷ್ಟೇ ಮತ್ತು ಇದು ಏನಿದು ಕೇಕ ಹಾಂ ಕೇಕ್ ತೊಗೊಂಡಿಲ್ಲ ಎರಡು ನೀನೇ ತಿನ್ನಂತ ಇದು ಇಡ್ಲಿ ಏನಿದೆ ಇಷ್ಟು ತೊಗೊಂಡು ಆಮೇಲೆ ತರ್ಮಸ್ಲೊಳಗೆ ಚಹಾ ಹಾಕೊಂಡು ಬಂದೇವು ನೋಡ್ರಿಪ್ಪ ನಾವು ಮಮ್ಮಿ ಬರಲಿ ತಡಿ ಅರ್ಶಿಯ ಬರತ್ತಾರ ಎಲ್ಲಿ ಬರತ್ತಾರ ಹಾಂ ಅಲ್ಲಿ ಬರತ್ತಾರ ನೋಡ್ರಿ ಸ್ಕೂಟಿ ಮೇಲೆ ಬರತ್ತಾರೇನು ಬರಲಿ ಬರಲಿ ಮಮ್ಮಿ ಬಂದೆ ಮಮ್ಮಿ ಬಂದಿ ಅಡುಗೆ ಮಾಡ್ಕೊಂತ ಅಲ್ಲೇ ಏನು ಕುಂದಿರ್ತಿ ಮನ್ಯಾಗ ಮನ್ಯಾಗ ಕುಂತು 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 ತಲೆ ಚಿಟ್ಟ ಹಿಡ್ದಿರ್ಬೇಕು ಇದು ಅದೆಲ್ಲ ಮಜ್ಜದಂಗ ಆಗೈತೆ ಚಲೋ ಆತ ಸ್ವಲ್ಪ ಹ್ಞೂ ಏನು ಆವಾಗಿಲ್ಲ ಗೊತ್ತಿಲ್ಲ ಏನಿಲ್ಲ ಒಂದೊಂದು ಗಾಡಿ ಅಷ್ಟು ಅಡ್ಡಾಡ್ತಾವ ಯಾವಾಗ ಅಡ್ಡಾಡ್ತಾವು ಜಾಸ್ತಿ ಇಲ್ಲ ಚಲೋ ಆತ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಾನು ನಮ್ಮ ಫ್ರೆಂಡ್ಸಿನ ಜೋಡಿ ಶೇರ್ ಮಾಡ್ಕೊಂತ ವಿಷಯ ಅದಾವು ಶೇರ್ ಮಾಡ್ಕೊಂತೀನಿ ನಾನು ಹೌದಿಲ್ಲ ಮಮ್ಮಿ ಏನದು ಎಲ್ಲ ರೊಕ್ಕ ಇಲ್ಲೇ ಏನ್ಸಾಕ್ ತಗೊಂಬಂದಿರಿ ಅದ ವಿಷಯ ನಮ್ಗೆ ಯಾಕೆ ಇಷ್ಟು ರೊಕ್ಕ ಬಂದ್ವು ಇವತ್ತು ನಮ್ಗೆ ಎಲ್ಲಿಂದ ಬಂದು ರೊಕ್ಕ ಅಂತ ಅನ್ನೋದನ ಇವತ್ತು ವಿಷಯ ಅಮ್ಮ ಇವತ್ತು ಹೌದೇನ ಇವತ್ತು ವಿಷಯನ ಅದ ಅದನ್ನ ಹೇಳ್ತೀನಿ ಈಗ ನಾನು ನೋಡ್ರಿ ಎಷ್ಟು ರೊಕ್ಕ ಒಂದು ರೊಕ್ಕ ಅದ ಅಷ್ಟೇ ಅನಿಸ್ಕೊಳಕತ್ತಾವ ರೊಕ್ಕ ಅದ ನೋಡತ್ತೇನ ಆಕಿ ಈಗ ರೊಕ್ಕ ಬೇಕನ ಇಸ್ಕೊಳಕತ್ತ ಅರ್ಶಿಯ ನಿಮ್ಗ ನಾವು ನಿಮ್ಮ ಸಂಬಂಧನ ಇಷ್ಟು ಬಡದಾಡಕತ್ತಿದ್ವ ನೀ ಇಸ್ಕೊಳಕತ್ತಿ ಅಲ್ಲ ರೊಕ್ಕನ ಮತ್ತೆ ಕೊಟ್ಟು ಬಿಡ್ರಿ ಆಕಿ ಸಂಬಂಧ ಬಡದಾಡತ್ತಿದ್ರಂದ್ರೆ ಮುಂದೆ ಬಡದಾಡ್ಬೇಕಲ್ಲ ಆಕಿ ಸಂಬಂಧನ ಇದು ಮಾಡದ ನೋಡ್ರಿ ರೊಕ್ಕನ ಅರ್ಶಿಯ ಹರಿಪ ಹ್ಮ್ ಅರ್ಶಿ ಆಗ ತರಿಸಲ್ಲಿ ನೋಡಿಲ್ಲ ಏನ್ಸದ ರೊಕ್ಕ ಪಪ್ಪ ಕಡೆ ಒಂದು ಸಪ್ ಕೊಡು ಮಮ್ಮಿ ಬಂದ್ ಮಾಡ್ರಿ ಒಂದ್ ಎಟ ರೊಕ್ಕ ಬಂದವ ಅಂತ ಹೇಳಂದಾರ ಹೌದಿಲ್ರಿ ನೋಡ್ರಿ ನಮ್ಗೆ ಎಷ್ಟು ರೊಕ್ಕ ಬಂದವ ಅಂತ ಹೇಳಂದ್ರಿ ಇಷ್ಟು ರೊಕ್ಕ ನಮ್ಗ ಬಂದವ್ರಿಪ್ಪ ಇವಾಗ ದುಡ್ಡು ಬಂದವು ಅಂತ ಹೇಳಿದ್ರಿ ನಾನು ಎಲ್ಲಿಂದ ಬಂದವು ಹೆಂಗ್ ಬಂದವು ಅಂತ ಹೇಳಿ ನಿಮ್ ಜೋಡಿ ಶೇರ್ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್ ಯಾಕಂತ ಹೇಳಿದ್ರೆ ಇವತ್ತು ನಮ್ಗೆ ದುಡ್ಡು ಬಂದವು ಅಂತ ಹೇಳಿದ್ರೆ ಅದ ಕಾರಣ ನೀವು ಫ್ರೆಂಡ್ಸ್ ನೀವಿರ್ಲಿ ಅಂತ ಹೇಳಿದ್ರೆ ನಾವು ಆ ದುಡ್ಡು ನೋಡಕ್ ಹಾಕಿದ್ದಿಲ್ರಿ ನಿಜವಾಗ್ಲು ಹೇಳ್ತೀವಿ ನಾವು ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ ಅವಾಗಿಂದನು ನೀವೆಲ್ಲರೂ ನಮಗೆ ಸಪೋರ್ಟ್ ಭಾಳ ಅಂದ್ರೆ ಭಾಳ ಚಂದ ಮಾಡಾಕತ್ತೀರಿ ಫ್ರೆಂಡ್ಸ್ ನಮ್ಗೆ ಇವಾಗ ನೋಡ್ರಿ ಈ ತಿಂಗಳಂತ ಒಂದು ಎರಡು ದಿನ ಮುಂಚೆಕನ ನನಗೆ ಯೂಟ್ಯೂಬ್ಲಿಂದ ಪೇಮೆಂಟ್ ಬಂದ್ಬಿಟ್ಟವ್ರಿ ಯೂಟ್ಯೂಬ್ಲಿಂದ ನನಗೆ ಪೇಮೆಂಟ್ ಬಂದೈತಿ ಅಂತ ಹೇಳಂದ್ ಕೇಳೋದ್ರೊಳಗಂದ್ರೆ ಯಾಕಂದ್ರೆ ನಾನು ತುಂಬವು ಕೊಂಬವು ಭಾಳ ಮೈ ಮೇಲೆ ಬಂದ್ಬಿಟ್ಟಿದ್ರು ನಮ್ಮ ಈ ತಿಂಗಳಂತೂ ಭಾಳ ಅಂದ್ರೆ ಭಾಳ ಕಷ್ಟ ಆದಂಗೆ ಆಗ್ಬಿಟ್ಟತ್ರಿ ಅಗ್ದಿ ತುಂಬ ಅಂಥದೈತ್ರಿ ನಾನು ನಿನ್ನೆ ರಾತ್ರಿ ತುಂಬ ಬೇಕಾಗಿತ್ತು ನಾನು ಒಂದು ಕಡೆ ದುಡ್ಡು ರೀ ಹೆಂಗೆ ಮಾಡಬೇಕಪ್ಪ ಅಂತೇಳಿ ಅಂದಾಗ ಸಣ್ಣ ಅಂತೇಳಂದು ನಿನ್ನೆ ಬೆಳಗ್ಗೆಯಿಂದ ನನಗೆ ಒಂಥರ ಮನಸ್ಸಿನ ನೋವು ನನಗೆ ಹೆಂಗೆ ಮಾಡಬೇಕಪ್ಪ ಸಾಯಂಕಾಲ ಮಠ ಅಂದ್ರೆ ಕೊಡಬೇಕವ್ರಿ ನಾನು ದುಡ್ಡು ಅಂತೇಳಂದು ಅನ್ನ ಮಠ ಅಂದ್ರೆ ನಮ್ಮ ಅರ್ಶಿಯಾಗ ನಿನ್ನೆ ನಾನು ತಿಳಿ ಬಾಚಾಕಿದ್ದೀರಿ ಬೆಳಿಗ್ಗೆ ಹೊರ ಕೂತ್ಕೊಂಡು ಆರಿಫನ್ ಕಡೆ ಫೋನ್ ಇತ್ತು ಅವಾಗ ಮೆಸೇಜ್ ನೋಡಿದಿಲ್ಲ ಅರಿಪ್ಪ ನೀನು ಬೆಳಗ್ಗೆನ ಬಂದ್ಬಿಟ್ಟೈತ್ರಿ ಅಯ್ಯೋ ಮೀ ದುಡ್ಡು ಬಂತು ಅನ್ನೋದ್ರಾಗ ಅಂದ್ರೆ ನಮ್ಮ ಮಕ್ಕಳ ಮ್ಯಾಗ ಇಷ್ಟು ಖುಷಿ ಆಯ್ತು ಫ್ರೆಂಡ್ಸ್ ಸ್ವಲ್ಪ ನಾಗೋಲ್ದಕ್ಕ ಭಾಳ ನಾಗೋಲ್ದಕ್ಕ ದುಡ್ಡು ದುಡ್ಡ ಅಲ್ಲ ರೀ ಅದ್ರಲ್ಲಿಂದ ನಮ್ಗೆ ಎಷ್ಟು ಅವಶ್ಯಕತೆ ಇತ್ತು ನಿನ್ನೆ ಅಂತ ಹೇಳಿದ್ರೆ ಆ ದೇವ್ರಿಗೆ ಮಾತ್ರ ಗೊತ್ತು ಫ್ರೆಂಡ್ಸ ಹೋದ್ವಿ ಪಟ ಪಟ ಹೋಗಿ ತೆಗೆಸ್ಕೊಂಬಂದು ಎಲ್ಲಿ ಕೊಡೋದಿತ್ತು ನಮಗೆ ಅಗದಿ ಒಂದು ಕಡೆ ಭಾಳ ತ್ರಾಸಿಂದಿತ್ತು ಅಲ್ಲಿ ಕೊಟ್ಟಿವ್ರಿ ಕೊಟ್ಟು ಅಲ್ಲಿ ನಾವು ಕರೆ ಆದಿವಿ ರೀ ಕೊಡ್ತೀವಿ ಅಂತ ಹೇಳಿದ್ವಿ ಕೊಟ್ಟು ಕರೆ ಆದಿವಿ ರೀ ಯಾಕಂದ್ರೆ ನಮ್ಮ ಮನೆಯವ್ರದ್ದು ಯಾವ್ದಾರ ಒಂದು ಕೆಲಸದ್ದಾಗಿತ್ತು ಅಂತ ಹೇಳಿದ್ರೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅದು ಆಗಲೇ ಇಲ್ಲ ದೇವ್ರು ನೋಡ್ರಿಪ್ಪ ನಾನು ಭಾಳ ಅಂದ್ರೆ ಭಾಳ ಮೊನ್ನೆ ಭಾಳ ಬಿಡ್ಕೊಳಕತ್ಬಿಡಿದ್ರಿ ಯಾಕೆ ಇದೊಂದು ತಿಂಗ್ ಒಂದು ಎರಡು ದಿನ ಮುಂಚೆಕ ಬಂದ್ರಿ ಏನಾಕೈತಿಪ್ಪ ತಂದೆ ಎರಡು ದಿನ ಬಿಟ್ಟು ಬರೋದ ಒಂದು ಎರಡು ದಿನ ಮುಂಚೆಕನ ಬರೋಂಗೆ ಮಾಡಿಬಿಡು ಅಂತೇಳಂದು ಟಣ್ಣ ಅಂತೇಳಿ ಮೆಸೇಜ್ ಬರೋದ್ರಾಗ ಅಂದ್ರೆ ಭಾಳ ಅಂದ್ರೆ ಭಾಳನ ಖುಷಿ ಆಯ್ತು ನನಗೆ ಮತ್ತು ಅದ್ರಾಗ ಫೇಸ್ಬುಕ್ಕಿಂದ ಒಂದು ಬಂದ್ರೆ ಇನ್ನೂ ಖುಷಿ ಆಗುತ್ತೀರಿಪ್ಪ ಫೇಸ್ಬುಕ್ಕಿಂದ ಡಾಲರೇ ಜಮಾ ಆಗೋಲ್ವ್ರು ಇನ್ನೂ ಜಾಸ್ತಿಯಲ್ಲಿ ಈ ತಿಂಗಳೇನು ಬರುತ್ತೋ ಇಲ್ಲೋ ಡೌಟ್ರಿ ಅಲ್ಲಿ ಫೇಸ್ಬುಕ್ನೊಳಗನೋ ರೀ ಬಂತ
ಖುಷಿ ಆಗುತ್ತಾರೆ ನಿಮ್ ಜೋಡಿ ಶೇರ್ ಮಾಡ್ಕೊಂತೀನಿ ಬಂತು ಅಂತ ಹೇಳಿದ್ರ ಬರ್ಲಿಪ್ಪ ಅಂತ ಅಂದು ಇದನ್ನ ಮಾಡ್ತೀನಿ ತಾನೆ. ಯಾಕಂದ್ರೆ ಅಲ್ಲಿ ನನಗ ಡಾಲರ್ ಗಿಲ್ಲರ್ ಎಷ್ಟಾದ್ವು ಏನಾದ್ವು ಅಂತ ಅಂದು ನೋಡಾಕ ಬರಂಗಿಲ್ಲರಿ ನನಗ. ಒಮ್ಮಕ್ಳ ದುಡ್ಡು ಬಂದ್ರ ನನಗೆ ಗುರುತಾಗತ್ತೆ ಅಲ್ಲಿ. ಹಂಗೈತ್ರಿ ವಿಷಯ ರೀ. ಇದಕ್ಕೆಲ್ಲ ನಾನು ಇವತ್ತು ನನ್ನ ದುಡ್ಡು ತಗೊಳಕತ್ತೀವಿ ಅಂತ ಹೇಳಿದ್ರೆ ಫ್ರೆಂಡ್ಸ ನೀವು ಕಾರಣ ರೀ. ಅದಕ್ಕೆ ನೀವಿರಲಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಬೇಕಿತ್ತು ನೋಡ್ರಿ. ಏನು ಹಾಕಿದ್ದಿಲ್ಲ ರೀ ಫ್ರೆಂಡ್ಸ. ನಿಮ್ದೆಲ್ಲ ಸಪೋರ್ಟ್ ಐತ್ರಿ, ನಿಮ್ಮೆಲ್ಲರ ಆಶೀರ್ವಾದ ಐತ್ರಿ, ದೇವ್ರ ಆಶೀರ್ವಾದ ಐತ್ರಿ ನಮ್ಮ ಮೇಲೆ ರೀ. ಇನ್ನೂ ಸಾಕಷ್ಟು ಜನಕ್ಕೆ ನಾವು ಮುಟ್ಟಬೇಕಾಗೈತಿ. ಆದಷ್ಟು ಬೇಗ ಮುಟ್ಟುವಂಗೆ ಮಾಡು ತಂದೆ ಅಂತ ಹೇಳಿ ನಾವು ದೇವರಲ್ಲಿ ಬೇಡ್ಕೊತೀವಿ ರೀ. ಮತ್ತು ಇವತ್ತು ನನ್ನ ಮಕ್ಕಳು ಏನು ಮಾಡ್ರಿ, ನಮ್ಮ ಅರ್ಷಿಯ ಶಾಲೆ ಹೋಗಿಲ್ರಿಪ್ಪ ಇವತ್ತು ಶನಿವಾರ ರೀ. ಇವತ್ತು ಹೋಗಿಲ್ಲ ಆಕೆ, ಶನಿವಾರ ಬುಧವಾರ ತಪ್ಪಸಾಕತ್ತಾಳ್ರಿ ಆಕೆ ಶಾಲೆ. ಯಾಕಂದ್ರೆ ಆಕೆಗೆ ಶಾಲೆ ಹೆಂಗಿಲ್ಲ ರೀ, ಬೂಟ್ ತೊಗೊಂಡಿಲ್ಲರಿ ಆಕೆಗೆ. ಹಂಗಾಗಿ ಆಕೆ ನಾನು ಒಲ್ಲೆ ಒಲ್ಲೆ ಅಂತಿ ಒಂದು ದಿನ ಶಾಲೆ ಬಿಡಂಗಿಲ್ರಿಪ್ಪ ನನ್ನ ಮಗಳು. ಶಾಲೆ ಬಿಟ್ಬಿಟ್ಟಾಳ, ಆಕೆಗೆ ಅರ್ಬಿ ತೊಗೊಂತೀನಿ ರೀ ಮೊದ್ಲು. ಒನ್ನೆ ಮಾತು ಅರ್ಬಿ ತೊಗೊಂತೀನಿ ಆರಿಪ್ಪ. ನಮಗೆ ದುಡ್ಡು ಬಂದಾವ ಅಂತಂದು ಹೇಳಿದ್ರೆ ಹೆಂಗೆ ಹೇಳ್ಬೇಕು ಅದನ್ನ? ದುಡ್ಡು ಇಷ್ಟು ಬಂದಾವ ಅಂತ ಹೇಳಕ್ಕೆ ಇಷ್ಟು ಬಂದಾವ ಅಂತಂದ್ರೆ 2000 ರೂಪಾಯಿದು ಅಂಗಿ ಇರ್ತಾಯ್ತು ನೋಡಿ. ಈಗ 4 ವರ್ಷ ಸೇರಿ ಒಂದು 4-5 ಸೆಟ್ ತಗೋಬೋದು. 4-5 ಸೆಟ್ ತಗೋಬೋದು ಅಂತ ನೋಡ್ರಿಪ್ಪ ಆಕೆ. 2000 ರೂಪಾಯಿ 4-5 ಸೆಟ್ ತಗೋಬೋದಂತ್ರಿ. ಅಷ್ಟು ದುಡ್ಡು ನಮಗೆ ಬಂದೈತಿ ಫ್ರೆಂಡ್ಸ. ಅಷ್ಟು ದುಡ್ಡು ನಾವು ನೋಡಾಕತ್ತೀವಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಸಪೋರ್ಟು ನಿಮ್ದೈತ್ರಿ. ನಿಮ್ಮ ಸಪೋರ್ಟ್ ಇದ್ರೆ ನಾವು ರೀ, ನಿಮ್ಮ ಸಪೋರ್ಟ್ ಇರಲಿಲ್ಲ ಅಂತ ಹೇಳಿದ್ರೆ ನಾವಿಲ್ಲ ರೀ. ನಮ್ಮ ನೀರಿಗಂತೂ ಎಷ್ಟು ಖುಷಿ ರೀ. ನಿನ್ನೆ ನಮ್ಗೆ ದುಡ್ಡು ಬಂದದ್ದು ಖುಷಿ ಆತೇನಿಲ್ಲ ರೀ. ರೊಕ್ಕ ಮಾಯ್ತು ಅಂದ್ರೆ ಮತ್ತೆ ಖುಷಿ ಆಗಂಗಿಲ್ಲ ಏನು. ನಮ್ಮ ಮನೆಯವರು ಭಾಳ ಖುಷಿ ಆಗ್ಬಿಟ್ರಿಪ್ಪ. ಹಿಂಗೆ ಇರ್ರಿಪ್ಪ ನಿಮ್ಮ ಸಪೋರ್ಟ್ ನಮ್ಮ ಫ್ಯಾಮಿಲಿ ಮೇಲೆ ಫ್ರೆಂಡ್ಸ. ಮತ್ತು ಅವ್ರದ್ದು ಕೈ ಇಂಜೆಕ್ಷನ್ ಮಾಡಿದ್ರಲ್ರಿ, ಅದು ಯಾಕಂದ್ರೆ ಕಮೆಂಟ್ ಮಾಡಾಕತ್ತೀರಿ ಹೆಂಗೈತ್ರಿ ಅಣ್ಣರ ಕೈ, ಅಣ್ಣರ ಕೈ ಹೆಂಗೈತ್ರಿ ಅಂತ ಹೇಳಿದ್ದು. 15 ದಿನ ಬಿಟ್ಟು ಬರ್ರಿ ಅಂತ ಹೇಳಿರಿ. ಅದು ಏನು ಇನ್ನೂ ಕರಗಬೇಕೇನ್ರಿ, 15 ದಿನ ಬೇಕೇನ್ರಿ, ಅದು ಕರಗಾಕ್ರಿ ಗೊತ್ತಿಲ್ಲ ರೀ. ಹಂಗಾಗಿ ನೋಡೋಣ ರೀ, ಅಲ್ಲಿವರೆಗೂ ಕಡಿಮೆ ಆಯಿತು ಅಂತ ಹೇಳಿದ್ರೆ ಚಲೋನ ಆಕೈತ್ರಿ. ದೇವ್ರ ದಯದಿಂದ ಅಷ್ಟಕ್ಕೆ ಕಡಿಮೆ ಆಗಿಬಿಡ್ತದ್ರಿ. ಯಾಕಂದ್ರೆ ಮೊದಲು ಒಂದು ಇಂಜೆಕ್ಷನ್ ಮಾಡಿಸ್ಬೇಕು ನಮ್ಮ ಮನೆಯವ್ರು ಎಷ್ಟು ಹತ್ರ ಅಂತ ಹೇಳಿದ್ರೆ ಅಯ್ಯಪ್ಪ ನಾನು ಹತ್ತಿದ ನೋಡಿದ್ದಿಲ್ಲ ರೀ ಅವರು. ಹಿಂಗೆ ಕೈ ಹಿಡ್ಕೊಂಡು ಹೆಂಗೆ ಓಡಾಕತ್ತಾರ ರೀ ಪಾಪ. ನಾವಿನ್ನೇ ಹೋದಾಗ ನಾವಿನ್ನು ಹೊರಗದೀವ್ರಿ. ನಮ್ಮ ಮನೆಯವ್ರು ಹಂಗ ಹೋಗಕಂದ್ರೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಮತ್ತೆ ಮಾತಾಡಿಲ್ಲ ನಾವು. ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ನಮ್ಗೆ ಆರಿಪ ಆರಿಪ ಅನ್ನಕತ್ತಾರ. ನಾವು ನೋಡ್ರಿ ನಮ್ಮ ಮನೆಯವ್ರಿಂದ ಓಡಾಕತ್ತೀವಿ. ಅಯ್ಯೋ ಯಾರಿಪ್ಪ ಯಾರ ಕರೆಯಕತ್ತಾರ ಅನ್ನೋದ್ರೊಳಗಂದ್ರೆ ಹುಬ್ಳಿಯರ್ ಅಂತ ಅವರು ಅವ್ರು ಕೆ ಎಮ್ ಸಿ ಬಂದಿದ್ರು. ಅಯ್ಯೋ ನಿಮ್ಮ ವಿಡಿಯೋ ನಾವು ಡೇಲಿ ನೋಡ್ತೀವಿ ಅಂತ ಅವ್ರ ಜೋಡಿ ನಮಗೆ ಮನಸ್ಸು ಕೊಟ್ಟು ಮಾತಾಡೋಕ್ಕಾಗೋಲ್ತ್ರಿ ನಮಗೆ ರೀ. ಅಯ್ಯಪ್ಪ ಅಂತೇಳಿ ಅಂದ್ರೆ ನಮ್ಮ ನೀರು ನೋಡಿದ್ರು ಅದು ಹೆಂಗೆ ಸಂಕಟ ಆಗತ್ತಿತ್ತು, ಏನು ಇಂಜೆಕ್ಷನ್ ಮಾಡಿದ್ದು ಅಂತೇಳಿ. ಒಂದು ನಿಮಿಷ ರೀಪ್ಪ ನಾವು ಬರ್ತೀವ್ರಿ, ಮತ್ತು ಬೆಟ್ಟಕ್ಕೆ ನಿಮ್ಗೆ ನಮ್ಮ ಮನೆಯವ್ರಿಗೆ ಇಂಜೆಕ್ಷನ್ ಮಾಡ್ಯಾರ, ತ್ರಾಸ ಆಗೈತೆ ಅವ್ರಿಗೆ ಅಂತೇಳಿ ಅವ್ರಿಗೆ ಅಲ್ಲೇ ಬಿಟ್ಟದ್ದು ನಾವು ಮತ್ತೆ ಓಡಾಕತ್ಬಿಟ್ರಿ ನಮ್ಮ ಮನೆಯಿಂದ. ಅಷ್ಟು ತ್ರಾಸಾಗೈತ್ರಿ ಬಿಡಿ, ಒಂದು ಇಂಜೆಕ್ಷನ್ ಈಗ ರೀ ಅವ್ರಿಗೆ. ಹಂಗಾಗಿ ಅಪ್ಪ ಅದ್ರ ಮೇಲೆ ಮತ್ತೆ ತ್ರಾಸು ಕೊಡಬೇಡ್ರಿ, ಅಷ್ಟಕ್ಕೆ ಆರಾಮಾಗಂಗೆ ಮಾಡ್ರಿಪ್ಪ ಅಂತೇಳಿದ್ರೆ ನಾನು ದೇವರಲ್ಲಿ ಬೇಡ್ಕೊತೀನಿರಿಪ್ಪ. ಮತ್ತು ಇವತ್ತು ನಮ್ಮ ಹರಿಪಾರ್ಶ್ಯ ಕೂಡಿ ಏನೋ ತೊಗೊಂಬಂದಾರ ಏನ್ರಿ, ನಮ್ಮ ಮಮ್ಮಿಗೆ ನಾವು ಹಬ್ಬಾಗ ಇದನ್ನ ಒಯ್ಯೋಣ ಅಂತೇಳಂದು ಏನು ತೊಗೊಂಬಂದಾರ ಏನೋ ನೋಡೋಣ ರೀ. ನಾವು ಊಟ ಮಾಡೋಣ ರೀ, ಯಾಕಂದ್ರೆ ಆರೇ ಟೈಮ್ 10:11 ಆಗ್ತ ಏನೋ ಗೊತ್ತಿಲ್ಲರಿ. ಇಲ್ಲಿ ನೋಡ್ರಿ ಇದು ಕೇಕ್ ಅಂತ ಅರ್ಶಿ ಅಂತ ಬಂದೇನಪ್ಪ ಇದನ್ನ ಹೆಂಗ್ ಬಂದಿದ್ದ? 15 ರೂಪಾಯಿ. ಆ ಮೀನಾ ಸುರಿತಾಳ್ರಿ ಅಲ್ಲಿ ಕುತ್ಕೊಂಡು ಅಮ್ಮನ ಕಡೆ ರೊಕ್ಕ ತಗೊಂಡು ಕೇಕ್ ತಗೊಂಬಿಟ್ಟೋಡ್ರಿ. ಮೊನ್ನೆ ಒಂದು 30 ರೂಪಾಯಿ, ಅಚ್ಚ ಕಡೆ ಮೊನ್ನೆ 27 ರೂಪಾಯಿ 37 ರೂಪಾಯಿ ರೀ. ನಿನ್ನೆ ಎಷ್ಟಾಯ್ತಮ್ಮ? 30. ನಿನ್ನೆ 30 ಹ್ಞೂ, ಅದಷ್ಟು ರೊಕ್ಕದ್ದು ನೋಡ್ರಿ ಏನು ತೊಗೊಂಬಂದಾರ ಅಂತ ಹೇಳಿದ್ರಿ. ಮತ್ತೆ ಕ್ಯಾರಿಪ ಅರ್ಬಿ ಹೊಲಿತಾಳ್ರಿ, ಅವ್ರು ಯಾರು ಹಿಡಿದು ಕೊಡೋದು ಅದನ್ನು ಮಾಡ್ಯಾಳ್ರಿ. ಮತ್ತು ಇದು ಅಂದ್ರೆ ಇವು ನೋಟು ಇದು ಅಲ್ರಿ, ಏನಂತಾರಲ್ಲ ಅಸಲಿ ನೋಟ್ ಅಲ್ರಿ. ಇವು ನೋಟ್ ಕೋಟಾ ನೋಡ್ರಿ, ಇವು ಕೋಟಾ ನೋಡ್ರಿ. ಮಮ್ಮಿ ಇದು ಇಡ್ಲಿ ವಡ ನೋಡಿ. ಇಡ್ಲಿ ವಡ ಇದು 4 ಇಡ್ಲಿ ಅದಾವ, ಎಲ್ಲರಿಗೂ ಒಂದು ಬರೋದು. ತಣ್ಣ ಗಾಳಿ ಬರ್ತೈತಿ ಮಮ್ಮಿ ಇಲ್ಲಿ. ಹೌದಮ್ಮ, ಎಂತ ತಣ್ಣಗೈತೆ ನಮ್ಮ ಗಾಳಿ, ಎಷ್ಟು ಚೆನ್ನಾಗಿ ಬರಕೈತಿ ಗಾಳಿ. ಚಟ್ನಿ ಹಚ್ಚಮ್ಮ. ಪಪ್ಪಾಯಿನಲ್ಲಿ ಫೋನ್ ಮಾತಾಡ್ಕೊಂಡು ಮಮ್ಮಿ ಮಸ್ತ್ ತಿನ್ರಿ ಈಗ, ಎಷ್ಟು ಖುಷಿ ಆಗತ್ತೆ ಹೇಳ. ಹೌದಲ್ಲ, ಖುಷಿ ಆಗತ್ತೆ ಅಮ್ಮ. ಇಡ್ಲಿ ವಡಾ ಪಾರ್ಟಿ ಇವತ್ತು ನಮ್ದು, ಇದೊಂದು ಏನೈತಿ ಹೇಳ. ಈ ಪಾರ್ಟಿ ಯಾವ ಪಾರ್ಟಿನೂ ಬೇಡ ಬೇಡ. ಎಲ್ಲಾರು ಹೊರಗ್ ಹೋಟೆಲ್ಗೆ ಹೋಗಿ ಎರಡು ತುತ್ತು ತಿಂದ್ರೆ ಹೊಟ್ಟೆ ತುಂಬತೈತಿ. ಇಲ್ಲಿ ಏನಿಲ್ಲ, ಆರಾಮ್ ಸಿರಿ ಚಕ್ಳು ಮಗಳು ಹಾಕೊಂಡ್ ಆರಾಮ್ ತಿಂದ. ಹ್ಮ್, ಕೆಲಸ ಕೇಳ್ಬೇಕಾಯ್ತು ಇಲ್ಲಿ ಎಲ್ಲರ ಹೊಲ್ದಾಗ.
ನೀನು ಅದ ಚಪ್ಪ ಹೋಗಿ ಕುಂತಿರ್ ಮಮ್ಮಿ ಕೆಲಸ ಮಾಡಕ್ ಬರ್ತಿತ್ತು ಮಣ್ಣು ಹಾಕಿ ಅವ್ನ ಹಂಗ ಮಣ್ಣು ಹಾಕಿ ಅದ್ರೊಳಗ ಚಲೋ ಮಾಡಕತ್ತಿರ ಬಿಡುವ ಯಾರಿಪ್ಪ ಬೇನ್ ಕಡ್ಡಿ ಹಸಿ ಅಂತದ ಹರ್ಕಂ ಆಮೇಲೆ ಕಿವ್ಯಾಗ ನಿನ್ ಕಿವ್ಯಾಗ ಇಟ್ಕೊಂಡು ಹಸಿ ಇಟ್ಕೋ ಬುಗ್ಡಿದ್ ಹೋಗೈತ ನೋಡಲ್ಲಿ ನಾನು ಇಂತಲ್ಲಿ ನಾನಂಕರ್ ಹೋಗೋಣ ಬಿಟ್ಬಿಟ್ಟಿದ್ದೆ ರೀ ಏನೋ ಒಂದು ಆಸೆ ರೀ ಏನೋ ಒಳ್ಳೇದಾಗ್ಬೋದು ಅಂತ ಅನ್ನೋ ಅಂಥದ್ದು ಒಂದು ಏನೋ ಹೊಸ ಇದು ಅಂತಾರಲ್ರಿ ಹೊಸ ನಂಬಿಕೆ ಅಂತಾರಲ್ರಿ ಹೊಸ ನಂಬಿಕೆ ಹೊಸ ಇದು ಆಗೈತಿರಿ ನನಗೆ ಈಗ ಇವನ್ನೆಲ್ಲ ಬಿಟ್ಬಿಟ್ಟಿದ್ದೆ ನಮ್ಮ ಅರ್ಶಿಯ ಕೊಡು ಅಂತ ಅಂದಾಗ ಭಾಳ ಸಂಕಟ ಆದಂಗೆ ಆಗಿತ್ತು ನನಗೆ ಅಮ್ಮ ನನಗೆ ಕೊಡಿ ಅಂತಲ್ಲಿ ಹಾಕ್ಯಳವ ಅಂತಂದ್ಲ ಒಂದು ಜೊತೆ ಇದ್ದು ಹಾಕಿ ಕೊಟ್ಟಿನಿ ರೀ ಹಾಕ್ಯಂದ ನೋಡ್ರಲ್ಲಿ ತಾಲೂಕು ಏನಂತಾರಲ್ರಿ ಅವ್ನು ಕಿವ್ಯಾಗ ಅಲ್ಲಿ ಹಾಕೊಂಡ್ ನೋಡ್ರಿ ನಕ್ಷತ್ರದ್ದು ಅವು ಅಷ್ಟ ಇದ್ದು ನನಗೆ ಕಿವ್ಯಾಗ ಕೊಡ ಅಂತ ಹೇಳಿದಾಗ ಕೊಟ್ಬಿಟ್ಟಿರಿ ನಾನು ಹೋಲ್ ಬಿಡು ಬೇಡ ಬೇಡ ಎಲ್ಲಿದ್ ಬೇಕಾಯ್ತದ ಹಂಗ ಬಿಟ್ಬಿಟ್ಟಿನಿ ನಾನು ಇವಾಗ ಮತ್ತೆ ಹೊಳ್ಳಿ ಕಡ್ಡಿ ಇಟ್ಕೋಬೇಕು ಅಂತ ಅನ್ಸಕತ್ತೈತ್ರಿ ಯಾಕಂದ್ರೆ ಅವೇನು ಹೋಗಿರಂಗಿಲ್ರಿ ಹಂಗೆ ಇರ್ತಾವು ಇಟ್ಕೋಬೇಕು ಅಂತ ಅನ್ಸಕ್ಕೈತಿ ಏನೋ ನಾನು ತೊಗೊಂಡು ಇಟ್ಕೋಬೋದು ಅಂತಾವು ಅಂತ ಅನ್ನಂಗೆ ಅನ್ಸಕ್ಕೈತಿ ಅಂದ್ರೆ ರಿಂಗ್ ಅಂತ ಇರ್ತಾವಲ್ರಿ ಅಂತಾವು ನೋಡಿ ಹಂಗಾಗಿ ಸ್ವಲ್ಪ ಕಡ್ಡಿ ಇಟ್ಕೊಂಡ್ರಿ ಬೇನ್ ಕಡ್ಡಿ ಹಸಿವ್ ತಮ್ಮಲ್ಲಿ ಹಸಿವ್ ಇಲ್ಲೇ ಸಮೀಪ ಅದ ನೋಡು ಹಾಂ ನಿಲ್ಲುತ್ತ ನೋಡಿ ಇಲ್ಲೇ ಇದೆ ಅದಿಲ್ಲ ಬೇನ್ ಗಿಡ ಎಷ್ಟು ತಣ್ಣಗದ ನೋಡು ನಿಲ್ಲುತ್ತೈತಮ್ಮ ಇಲ್ಲೇ ಅದ ನಿನಗ ತಂಬಲ್ಲ ಅವು ಇದು ಬುಗ್ಡಿ ಅದಕ್ಕೆ ಇಡ್ತೀನಮ್ಮ ಎಲ್ಲ ಉಂಟ್ರ ಹಕ್ಕರ್ ಕೇಕಿ ಕಿರಿಸಲ್ಲ ಇದೇನ್ ರೈತ ಅಂತ ನೋಡಕ್ ಹೊಂಟಾರ ಅವ್ರ ಯಾರಿಗೆ ಅಯ್ಯ ಹಕ್ಕರ್ ಕಿ ಪಕ್ಕರ್ ಕಿತ್ಕೊಂಡ್ ಹೊಡೆಯಂಗಿಲ್ವಾ ಅದನ್ನ ಕಿತ್ಕೊಂಡ್ರೆ ಯಾಕೆ ಹೊಡಿತಾರ ಅರ್ಶಿ ಏನ್ ಮಾಡಕತ್ತಾಳ ಫೋಟೋ ತಕೊಳಕತ್ತಾನ ಆಸಿ ಬಂಗ್ಲೆ ಬಂಗ್ಲೆ ಏನ್ ರೈತ ಆಯ್ತ್ರಿ ಏನಿಲ್ರಿ ಬರ್ರಿ ಬರ್ರಿ ನಾಷ್ಟ ಅಂತ ಮುಗಿತ್ರಿ ಈಗ ಇವನ್ನ ಮತ್ತ ಚಲ್ಲದ್ ಬ್ಯಾಡ್ರಿ ಪಾಪ ಮತ್ತ ಅವ್ರು ಬಂದ್ ಕುಂದಿರ್ತಾರ ಮಾಡ್ತಿರ್ತಾರ ನಾವ್ ತಗೊಂಡೋಗಿ ಆ ಕಡೆ ಹೋಗಿ ಹಾಕ್ತೀವಿ ಆ ಕಡೆ ಹೋಗಿ ಹಾಕ್ತೀವಿ ಹ್ಞೂನ್ರಿ ಆರಿಪ್ಪ ಥ್ಯಾಂಕ್ ಯು ಅಮ್ಮ ನನಗೆ ಹಿಂಗ್ ಸರ್ಪ್ರೈಸ್ ಕೊಟ್ಟಿದ್ದಕ್ ನೀವು ಅರ್ಶಿಯ ನಿನಗೂ ಥ್ಯಾಂಕ್ ಯು ಅಮ್ಮ ನಮ್ಗೆ ಖುಷಿ ಆಯ್ತು ಸಪೋರ್ಟ್ ಮಾಡ್ರಿ ಕೇಳ್ಸಕ್ಕೈತ ನಮ್ ಫ್ರೆಂಡ್ಸಿಗೆ ನನಗೆ ಹೇಳದ ನಮಗೂ ಎಲ್ಲ ಎಲ್ಲಾರು ಹಿಂಗ ಸಪೋರ್ಟ್ ಮಾಡ್ರಿಪ್ಪ ನಮಗಾತ ನಮ್ ಫ್ಯಾಮಿಲಿಗಾತ ಆಮೇಲೆ ನಮ್ಮ ಮಮ್ಮಿಗಾತ ಎಲ್ಲಾರ್ಗು ಹಿಂಗ ಸಪೋರ್ಟ್ ಮಾಡ್ರಿ ನಿಮ್ ಸಪೋರ್ಟ್ ಲಿಂತ್ರ ಇವತ್ ನೋಡ್ರಿ ಇಡ್ಲಿ ವಡ ಪಾರ್ಟಿ ಮಾಡಕಾತಾವ ಚಲೋ ಅನಸ್ತಿರಿಪ್ಪ ನನಗಂತೂ ಮೈಂಡ್ ಫ್ರೆಶ್ ಆದಂಗಾತ್ರಿ ಖುಷಿ ಆತು ಇಲ್ಲಾಂದ್ರೆ ನಾನು ಬೇಕೆ ಮನೆ ಕುಂತು ಬಿಡ್ತಿದ್ದೆ ರೀ ನಮ್ಮ ಅರಿಪ್ಪರು ಹಿಂಗ ಏನ್ ರೆಕ್ಕಿದ್ ರಜೆ ಇತ್ತಂದ್ರ ಕಾಮಿಡಿ ವಿಡಿಯೋ ಮಾಡಕ್ ಬಂದ್ಬಿಡ್ತಿದ್ರು ಮನೆಗಿರ್ತಿ ಆಕೆಲ್ಲ ಇಲ್ಲಿ ಬಂದಾಗ್ಯಾಡ್ರಿ ನಮ್ಮ ಅರಿಪ್ಪ ಹಂಗಾಗಿ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ರಿ ಇದು ಮಕ್ಳು ಅಂತ ಹೇಳಿದ್ರೆ ಹೆಣ್ಣು ಮಕ್ಳು ಕಳ್ಳು ಅಂತಂದ್ರೆ ಇದ್ರಿ ನಮ್ಮ ಆಸಿಪ್ಪ ಕರೆಕತ್ತಿನ್ರಿ ಬರ್ಲಿಲ್ರಿ ಅವ್ನು ಇರ್ತೈತ್ರಿ ಗಂಡು ಮಕ್ಳು ಇರಂಗಿಲ್ಲ ಅಂತಲ್ಲ ಅಂದ್ರೆ ಏನೋ ಹೆಣ್ಣು ಮಕ್ಳದ್ದು ಭಾಳ ಇದು ಮಾಡ್ತಾರ್ರಿ ಇವತ್ತು ಇಲ್ಲಮ್ಮ ನೀವು ಅಲ್ಲಿ ಹೋಗೋದ ನಾಳೆ ನಾನು ಸಾಯಂಕಾಲ ನಾನು ಹೊಲಿಗೆ ಮಿಷನ್ ಹೋಗಿರ್ಲಿಲ್ಲ ಹನ್ನೊಂದುವರೆಗೂ ಅವಳಗ ಬಂದ್ರೆ ಹನ್ನೊಂದುವರೆಗೆ ಹೋಗಿ ನಾನು ನೀನು ಕರ್ಕೊಂಡು ಹೋಗಿ ನಾನು ಅಲ್ಲಿ ಅಂತಂದು ಮತ್ತೆ ಬಂದು ಅದು ಏನೇ ತಗೋಕತ್ತಿರ್ಬ ಅದೆಲ್ಲ ಎದಕ್ಕೆ ಬೇಕಾಯ್ತು ಏನು ಬೇಕಾಯ್ತು ಅಂತ ಹೇಳಿದ್ರೆ ಕೇಳಿಲ್ರಿ ಅವ್ರು ಇಲ್ಲ ಏನು ನಾವರ ಏನಮ್ಮ ನಮ್ಮ ಕಡೆಯಿಂದ ಏನು ರಾಬೇಕು ಕೊಡ್ಸೋದು ಮಾಡೋದು ಏನು ಮಾಡಿದ್ರು ಕಡಿಮೆನೇ ಆದ್ರೆ ಇಷ್ಟಂತ ಮಾಡ್ತೀವಿ ಅಂತೇಳಿ ನಾವು ಏನೋ ಇಡ್ಲಿ ತೊಗೊಂಬಂದಾರ್ರಿ ಆಕೆ ಏನೋ ಅರ್ಶಿ ಅದು ಏನಮ್ಮ ಅದು ದಿಲ್ಪಸಂದ್ರೆ ಏನದ ಏನೋ ಕೇಕ್ ಏನೋ ಕೇಕ್ ಅಂತದ ಅದನ್ನು ತೊಗೊಂಡಾಡ್ರಿ ಕೆ 30 ರೂಪಾಯಿ ಕೊಟ್ಟು ತೊಗೊಂಬಂದು ನನ್ನ ಮಕ್ಕಳು ಇಷ್ಟು ಖುಷಿ ಪಡಿಸಿದ್ರಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಿಮ್ಗೆ ಖುಷಿ ಆತೇನಿಲ್ರಿ ಇಡ್ಲಿ ವಡ ರೀ ಇಡ್ಲಿ ವಡ ತಿಂದು ಕುತ್ಕೊಂಡಾರ್ರಿ ಅವರು ಏನಮ್ಮ ಮುಂದೆ ಕೆಲಸ ಮುಂದಿನ ಕೆಲಸ ಏನು ಮುಂದೆ ಹೋಗೋಣ ಮನೆಗೆ ಈಗ ಮನೆಗೆ ಹೋಗನ್ರಿ ಟೈಮ್ ಇತ್ತಂದಿದ್ ಹೋಗ್ಕೆ ನೀವು ಹೊಲಿಗೆ ಮಿಷನ್ಗೆ ಇನ್ನ ಟೈಮ್ ಆಗಿಲ್ಲ ಆಗಿಲ್ಲನ ಆಯ್ತಂದ್ರೆ ಹೋಗಿ ಬಿಡಂಗ ಅದ ಹೋಗಿ ಬಿಡ ಆರಿಪ್ಪ ತಗೋ ದುಡ್ಡು ಎಷ್ಟು ಬೇಕು ನಿನಗ ತಗೊಂಬಿಡ್ರಿ ಇಬ್ಬರು ಕೂಡ ಹಂಚ್ಕೊಂಬಿಡ್ರಿ ಅರ್ಶಿಯ ನೀನು
ನಮಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ನಮಗ ಸಪೋರ್ಟ್ ಮಾಡ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ. ಜೈ ಭಾರತ್, ಜೈ ಕರ್ನಾಟಕ.